ಪಠ್ಯಪುಸ್ತಕದಲ್ಲಿ ಉದ್ದೇಶಪೂರ್ವಕವಾಗಿ ಅನೇಕ ತಪ್ಪು ಮಾಡಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಚರಿತ್ರೆಯ ಅಗತ್ಯತೆ ಇದೆ. ಸಂವಿಧಾನ ಶಿಲ್ಪಿ ಅನ್ನೋದನ್ನು ತೆಗೆದು ಹಾಕಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಪಠ್ಯಪುಸ್ತಕದಲ್ಲಿ ಉದ್ದೇಶಪೂರ್ವಕವಾಗಿ ಈಗಾಗಲೇ ಸಾಕಷ್ಟು ತಪ್ಪುಗಳನ್ನ ಮಾಡಿರೋದು, ಅನೇಕ ತಪ್ಪುಗಳನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಅಂಬೇಡ್ಕರ್ ಬಗ್ಗೆ ಚರಿತ್ರೆಯ ಅಗತ್ಯತೆ ಇದೆ, ಸಂವಿಧಾನ ಶಿಲ್ಪಿ ಅನ್ನೋದನ್ನೇ ತೆಗೆದು ಹಾಕಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಕುವೆಂಪು ಫೋಟೋ ತೆಗೆದು ಹಾಕಿದ್ರೆ ಅವಮಾನ ಅಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದು. ನಾರಾಯಣಗುರು, ಬಸವಣ್ಣ, ಸುರಪುರ ನಾಯಕರನ್ನ ಅವಮಾನ ಮಾಡಿದ್ದಾರೆ, ಪಠ್ಯವನ್ನ ಕೇಸರೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಇಲ್ಲಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಒಂದು ತಪ್ಪಾಗಿದೆ ಅಂತಂದ್ರೆ ಸೀರೀಸ್ ಆಫ್ ಮಿಸ್ಟೇಕ್ ಗಳನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ, ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ಈಗ ಅಂಬೇಡ್ಕರ್ ಅವರು, ಅವರ ತಂದೆ ತಾಯಿಗಳು, ಅವರ ಜನ್ಮದಿನ ಅವೆಲ್ಲ ಹೇಳಲಿ, ಯಾಕೆ ಅವ್ರಿಗೆ ತಿಳ್ಕೊಬೇಕ ಬೇಡ? ಚರಿತ್ರೆಗೆ ಅದು ಅಗತ್ಯ ಇದೆ ಇಲ್ವೋ, ವಿದ್ಯಾರ್ಥಿಗಳಿಗೆ ಅಗತ್ಯ ಇದೆ ಇಲ್ವೋ? ಸಂವಿಧಾನ ಬರ್ಕೊಟ್ಟವ್ರು ಯಾರು? ಮತ್ತೆ ಸಂವಿಧಾನ ಶಿಲ್ಪಿ ಅನ್ನೋದೇ ತೆಗೆದಾಕ್ಬಿಟ್ರೆ ಕುವೆಂಪು ಅವ್ರ ಫೋಟೋನೇ ತೆಗೆದಾಕ್ಬಿಟ್ರೆ ಕುವೆಂಪು ಯಾರು? ರಾಷ್ಟ್ರಕವಿ. ರಾಷ್ಟ್ರಕವಿಗೆ ಅವಮಾನ ಮಾಡ್ತೀರಾ? ಈ ತರ ಅನೇಕ, ನಾರಾಯಣ ಗುರು, ಬಸವಣ್ಣ, ಇವರು ಭಗತ್ ಸಿಂಗ್, ಅಂಬೇಡ್ಕರ್, ಇವ್ರಿಗೆಲ್ಲ ನೀವು ಅವಮಾನ ಮಾಡ್ತೀರಲ್ಲ. ಇವರು ಸುರಪುರದ ನಾಯಕರು, ಅವರು ಕೇಸರೀಕರಣ ಮಾಡಕ್ ಹೊರಟಿದ್ದಾರೆ. ಇಡೀ ಪಠ್ಯಪುಸ್ತಕವನ್ನ ಕೇಸರೀಕರಣ ಮಾಡಿ ವಿದ್ಯಾರ್ಥಿಗಳಿಗೆ ಅದನ್ನ ತಲುಪಿಸ್ಲಿಕ್ಕೆ, ವಿದ್ಯಾರ್ಥಿಗಳ ತಲೆಗೆ ತುಂಬಲಿಕ್ಕೆ ಹೊರಟಿದ್ದಾರೆ. ಅದಾಗಬಾರ್ದು. ವಿದ್ಯಾರ್ಥಿಗಳಿಗೆ ಜ್ಞಾನ ವಿಕಾಸ ಆಗ್ತಕ್ಕಂತ, ವೈಚಾರಿಕ ಶಿಕ್ಷಣ ಸಿಗ್ತಕ್ಕಂತ, ವೈಜ್ಞಾನಿಕವಾದಂತ ಶಿಕ್ಷಣ ಸಿಗ್ತಕ್ಕಂತ, ಚರಿತ್ರೆ ಹೆಂಗಿದೆ ಅಂತ ತಿಳ್ಕೊಳ್ತಕ್ಕಂತ ಇದಾಗ್ಬೇಕು ಅಲ್ವಾ? ನಾವು ಅದನ್ನ ತಿರುಚಿ ಮಾಡಿ ಮಾಡಿ ಕಲಿಸಬಾರದು ಮಕ್ಕಳಿಗೆ. ಟೂಲ್ ಕಿಟ್ ಟೆರರಿಸಂ ಅಂತಾರೆ ಅವರು. ನೀವು ಏನು ವಿರೋಧ ಮಾಡ್ತಾ ಇದ್ರಲ್ಲ, ಇದು ಟೂಲ್ ಕಿಟ್ ಆಫ್ ಟೆರರಿಸಂ ಅಂತ ಆರೋಪ ಮಾಡ್ತಾರೆ ಬಿಜೆಪಿ ಅವರು. ಪಠ್ಯಪುಸ್ತಕ ನಾನು ವಿರೋಧ ಮಾಡಿಲ್ರಿ, ಅವರೇ ಒಪ್ಕೊಂಡಿದಾರಲ್ಲ ತಿದ್ದುಪಡಿ ಮಾಡ್ತೀವಿ ಅಂತ ಕೆಲವೆಲ್ಲ. ಈಗ ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ನಾಗೇಶ ಒಪ್ಕೊಂಡಿರೋದು, ಮುಖ್ಯಮಂತ್ರಿ ಒಪ್ಕೊಂಡಿರೋದು, ನಾವು ತಪ್ಪುಗಳನ್ನ ತಿದ್ದುತ್ತೀವಿ ಅಂತ ಹೇಳಿದ್ದಾರೆ. ಸುಳ್ಳ ನಿಜನ ಹೇಳಿದಾರ ಇಲ್ಲ? ಮತ್ತೆ ನಾವ್ ಹೆಂಗ್ ರಾಜಕೀಯ ಮಾಡ್ತಾ ಇದ್ದೀವಿ? ಒಂದು ವಿಚಾರ ಹೇಳಿದ್ರೆ, ಒಂದು ತಪ್ಪಾಗಿದೆ ಅಂತಂದ್ರೆ ಸೀರೀಸ್ ಆಫ್ ಮಿಸ್ಟೇಕ್ ಗಳನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ, ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ಈಗ ಅಂಬೇಡ್ಕರ್ ಅವರು, ಅವರ ತಂದೆ ತಾಯಿಗಳು, ಅವರ ಜನ್ಮದಿನ ಅವೆಲ್ಲ ಹೇಳಲಿ, ಯಾಕೆ ಅವ್ರಿಗೆ ತಿಳ್ಕೊಬೇಕ ಬೇಡ? ಚರಿತ್ರೆಗೆ ಅದು ಅಗತ್ಯ ಇದೆ ಇಲ್ವೋ, ವಿದ್ಯಾರ್ಥಿಗಳಿಗೆ ಅಗತ್ಯ ಇದೆ ಇಲ್ವೋ? ಸಂವಿಧಾನ ಬರ್ಕೊಟ್ಟವ್ರು ಯಾರು?